ಬಿಜೆಪಿಗೆ ಗುಡ್ ಬೈ ಕಾಂಗ್ರೆಸ್ ತೆಕೆಗೆ ಲಕ್ಷ್ಮಣ್ ಸೌದಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸಮರ ಸಾರಿದ ಡಿಕೆ ಶಿವಕುಮಾರ್ ಸೌದಿಗಾಗಿ ಸ್ಪೆಷಲ್ ವಿಮಾನ ಕಳುಹಿಸಿದ ಡಿಕೆಶಿ ರಮೇಶ್ ಜಾರಕಿಹೊಳಿಗೆ ಡಿಕೆಶಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಸ್ಟರ್ ಸ್ಟ್ರೋಕ್ ರಾಜ್ಯ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸೊ ಅದಕ್ಕೆ ಮತ್ತೊಂದು ಉದಾಹರಣೆ ಈಗ ಬೆಳಗಾವಿ ಪಾಲಿಟಿಕ್ಸ್ ಮಹಾನಾಯಕ ಅಂತ ಡಿಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಕತ್ತಿ ಮಹಿಸ್ತಾ ಇದ್ರು ನೋಡ್ತಾ ಇರೋ ಏನಾಗುತ್ತೆ ಎರಡ್ ಸಾವಿರದ ಚುನಾವಣೆ ಅಂತ ಜೊತೆಗೆ ಸರ್ಕಾರವನ್ನ ಬೀಳ್ಸಿದ್ರು ಜಾರಕಿಹೊಳಿ ಅಂಡ್ ಟೀಮ್ ಈಗ ರಮೇಶ್ ಜಾರಕಿಹೊಳಿಗೆ ಪಾಠ ಕಲಿಸಬೇಕು ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಮತ್ತೆ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಮೆಗಾ ಆಪರೇಷನ್ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಅದು ಕೂಡ ಅದರಿ ವಿಧಾನಸಭಾ ಕ್ಷೇತ್ರ ಲಕ್ಷ್ಮಣ ಸೌದಿ ಮಾಜಿ ಡಿ ಸೊ ಪಕ್ಷ ನಿಷ್ಠರು ಆರ್ ಎಸ್ ಎಸ್ ನಾಯಕರು ಬಿಜೆಪಿಯ ಕಟ್ಟಾಳು ಅನ್ನೋ ಒಂದೆಲ್ಲ ಹೆಸರಿತ್ತು ಸೋತ್ರೂ ಕೂಡ ಎಂ ಎಲ್ ಸಿ ಮಾಡಿ ಬಿಜೆಪಿ ಪಕ್ಷ ಡಿ ಎಂ ಮಾಡ್ತು ಲಕ್ಷ್ಮಣ್ ಸವದಿ ಬಟ್ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ರೆ ಹೆಂಗಿತ್ತು ಆಪರೇಷನ್ ಅಂದ್ರೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಸ್ಪೆಷಲ್ ಫ್ಲೈಟ್ ಕಳಿಸ್ತಾರೆ ಬೆಳಗಾವಿಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಎಂ ಎಲ್ ಸಿ ಅವರನ್ನ ಸ್ಪೆಷಲ್ ಫ್ಲೈಟ್ ಹತ್ತಿಸ್ಕೊಂಡು ಎಚ್ ಎಲ್ ವಿಮಾನಕ್ಕೆ ಬಂದು ಅಲ್ಲಿಂದ ಒಳ್ಳ ಸಕತ್ ಸೆಕ್ಯೂರಿಟಿ ಹೋಗುತ್ತಲ್ಲ ಲಾಸ್ಟ್ ಟೈಮ್ ನಾವು ಆಪರೇಷನ್ ಆಗ್ಬೇಕಾದ್ರೆ ಸರ್ಕಾರ ಆ ತರ ಸಿಚುಯೇಷನ್ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರ ಮನೆಗೆ ಬಂದ್ರು ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಇವ್ರು ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ನಾಲ್ಕು ಜನ ಕೂತ್ ಮಾತಾಡ್ತಿದ್ರು ಅಲ್ಲಿಗೆ ಮುಗೀತು ಸೊ ಬರೀ ನನಗೆ ಅತನಿ ಮಾತ್ರ ಬೇಡ ನನ್ಗಿನ್ನೂ ಎರಡ್ ಮೂರ್ ಕಾನ್ಸನ್ಸ್ ಗೆಲ್ಸ್ಕೊಂಡ್ ಬರ್ತೀನಿ ನೋಡ್ತಾರೆ ಏನ್ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿದಾರೆ ಲಕ್ಷ್ಮಣ್ ಸವದಿ ಸೊ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಬಂದೇ ಬಿಟ್ರು ಬಿಜೆಪಿಗೆ ಗುಡ್ ಬೈ ಹೇಳಿದಾರೆ ಎಂ ಎಲ್ಸಿನೂ ಹೋಯ್ತು ಎಮ್ ಎಲ್ ಸಿ ಎಮ್ ಎಲ್ ಸಿ ಬಿಟ್ಟಿದ್ದಾರೆ ಬಿಜೆಪಿ ಬಿಟ್ಟಿದ್ದಾರೆ ಕಾಂಗ್ರೆಸ್ ಜಾಯ್ನ್ ಆಯ್ತು ಸೊ ಅಲ್ಲಿಗೆ ರಮೇಶ್ ಜಾರಕಿಹೊಳಿಗೆ ಕಾಯ್ತಾ ಇದ್ರು ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಬಾಳ್ಕರ್ ನಿಜ ಏನಾದ್ರು ಮಾಡ್ಬೇಕಲ್ಲ ಏನಾದ್ರು ಮಾಡ್ಬೇಕಲ್ಲ ಹೆಂಗಿ ಸೋಲ್ಸೋದಿವ್ರನ್ನ ಅಂತ ಸೊ ಏನ್ ಆತನಿಗೆ ಟಿಕೆಟ್ ಕೇಳಿ ಕೊಡ್ತಾರೋ ಅಥವಾ ಕಾಗವಾಡ ಕೊಡ್ತಾರೋ ಲೆಕ್ಕಾಚಾರ ಇದೆ ಲಕ್ಷ್ಮಣ್ ಸೌಧಿ ಎಲ್ಲಿ ಕೇಳಿದ್ರೆ ಅಲ್ಲಿ ಟಿಕೆಟ್ ಕೊಡ್ತಾರೆ 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 ಸೊ ಅಲ್ಲಿ ಆತನಿಯಲ್ಲಿ ಕಾಂಗ್ರೆಸ್ ಗೆ ವೋಟ್ಸ್ ಇದೆ ಮಹೇಶ್ ಕುಂಟೆಲ್ಲಿ ಗೆದ್ದಿದ್ ಕಾಂಗ್ರೆಸ್ ನಿಂದ ಎರಡ್ ಸಾವಿರ ಹೌದು ನಂತರ ಆಪರೇಷನ್ ರಮೇಶ್ ಅರ್ಕೋಳ್ಳಿ ಸ್ವಲ್ಪ ಶಕ್ತಿ ಅವರ ಆಪ್ತರು ಅವ್ರ ಸ್ನೇಹಿತರು ಸೊ ಅವ್ರಿಗೆ ಸ್ವಲ್ಪ ಅರ್ಧ ವೋಟ್ ಅವ್ರದ್ದು ಅದನ್ನ ಅರ್ಧ ಕಾಂಗ್ರೆಸ್ ವೋಟ್ ಇದೆ ಅಟ್ ಅದ್ರ ಸೇಮ್ ಟೈಮ್ ಲಕ್ಷ್ಮಣ ಸೌಧಿ ಕೂಡ ವೋಟ್ ಇದೆ ಅಲ್ಲಿ ಸೊ ಕಾಂಗ್ರೆಸ್ ಬರೋದ್ರಿಂದ ಲಕ್ಷ್ಮಣ್ ಸೌಧಿ ಒಂದ್ ಮೂರ್ ನಾಲ್ಕು ಕಾನ್ಸ್ಟೆನ್ಸಿಗಳಲ್ಲಿ ಬೀಡಕ್ಕೆ ಡ್ಯಾಮೇಜ್ ಆಗ್ಬಹುದು ಲೆಕ್ಕಾಚಾರ ಹೌದು ಸೊ ಹಾಗಾಗಿ ಕಾಯ್ತಾ ಇದ್ರು ಡಿ ಕೆ ಶಿವಕುಮಾರ್ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರು ಈಗ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನಾನು ಹಿಂದೆ ಬ್ಲೂ ಬಾಯ್ಸ್ ಅಂತ ಯಾಕೆ ಕರಿತಿದ್ರಪ್ಪ ಅಂದ್ರೆ ಇದೇ ಬಿಜೆಪಿನ ಬ್ಲೂ ಬಾಯ್ಸ್ ಅಂತ ಕರಿತಾ ಇದ್ರು ಹೌದು ಅದ್ರ ಲಕ್ಷ್ಮಣ್ ಸೌದಿ ಕೂಡ ಒಬ್ರು ಈಗ ಕಾಂಗ್ರೆಸ್ ಬಂದ್ಬಿಟ್ರಲ್ಲ ಏನ್ ಮಾಡೋದೀಗ ಕಾಂಗ್ರೆಸ್ ಅವ್ರು ಹೆಂಗ್ ಕರಿಬೇಕೀಗ ಅಂತ ಚರ್ಚೆ ಸಿಡಿ ಕೆ ಸಿಡಿ ಗಿರಾಕಿ ರಮೇಶ್ ಜಾರಕಿಹೊಳಿ ಸೊ ಅದ್ರಲ್ಲಿ ಏ ಅಲ್ಲೂ ಇದಾರೆ ಇಲ್ಲಿದಾರೆ ಬಿಡ್ರಪ್ಪ ಅಂತ ಚರ್ಚೆ ಆಗ್ತಿದೆ ಯಾರು ನಿಯತ್ತಾಗಿ ಇಲ್ಲ ಯಾರೇನು ಹೊಸದಾಗ ಅಂತ ಸೊ ಒಂದ್ ರೀತಿ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬಹುದು ಈಗಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬೆಳಗಾವಿಯಲ್ಲಿ ಮತ್ತಷ್ಟು ಜನ ಬೆಳಗಾವಿಯಲ್ಲಿ ಸಿಟಿಂಗ್ ಬಿಜೆಪಿ ಮೇಲೆ ರಾಜೀನಾಮೆ ಕೊಡ್ತಾ ಇದಾರೆ ಕಾಂಗ್ರೆಸ್ ಬರ್ತಾ ಇದ್ದಾರೆ ಸೊ ಅಲ್ಲಿಗೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತುಂಬಾ ಸ್ಥಾನ ಕಳ್ಕೊಳ್ಳುತ್ತೆ ಬಿಜೆಪಿ ತುಂಬಾ ಸ್ಥಾನ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಉಲ್ಟಾ ಆಗ್ತಾ ಇದೆ ಉಲ್ಟಾ ಆಗಬಹುದು ಲೆಕ್ಕಾಚಾರ ಕಾಂಗ್ರೆಸ್ ಉತ್ಸಾಹ ಬಿಜೆಪಿ ಫುಲ್ ಟೆನ್ಷನ್ ಕಾಂಗ್ರೆಸ್ ಉತ್ಸಾಹ ಓ ನಮ್ ಕಡೆ ಬರ್ತಾ ಇದೆ ನಮ್ ಕಡೆ ತಿರುಗ್ತಾ ಇದೆ ಎಲೆಕ್ಷನ್ ಮೂಡ್ ನಮ್ ಕಡೆ ಬರ್ತಾ ಇದೆ ಅಂತಿದ್ದಾರೆ ನೋಡೋಣ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಬಿಟ್ಕೊಳೋರಲ್ಲ ತಂತ್ರಗಾರಿಕೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂಚಾಕ್ತಾ ಇದೆ ರಮೇಶ್ ಜಾರಕಿಹೊಳಿ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅಲ್ಲಿ ಕಷ್ಟಪಟ್ಟು ಬೆಳಗಾವಿ ಗ್ರಾಮೀಣದಲ್ಲಿ ಅವರ ಆಪ್ತ ಮರಾಠಿಗಳನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಶಿವಾಜಿ ಪ್ರತಿಮೆ ವಿಚಾರದಲ್ಲೂ ವಾರ ಎಲ್ಲ ವಾರ ವಾರ್ ವಾರ್ ವಾರ ಸೊ ಈಗ ಕರ್ನಾಟಕ ರಾಜಕಾರಣ ಬೆಳಗಾವಿ ರಾಜಕಾರಣದ ಮೇಲೆ ಗಿರಿಕಿ ಹೊಡಿತಾ ಇದೆ ಸದ್ಯಕ್ಕೆ ಹೌದು ಸೊ ನೋಡೋಣ ಏನ್ ಮಾಡ್ತಾರೆ ಅಂತ ಹೌದು ವೀಕ್ಷಕರೇ ಲಕ್ಷ್ಮಣ್ ಸವದಿ ಎಷ್ಟೋ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ಎಷ್ಟೋ ಮಟ್ಟಿಗೆ ಬಿ ಜೆ ಪಿಗೆ ಡಿಚ್ಚಿ ಕೊಡ್ತಾರೆ ಏನಾಗ್ಬೋದು ಬೆಳಗಾವಿ ಪಾಲಿಟಿಕ್ಸ್ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮೆಸೇಜ್ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಯಾವುದೇ ಕಾರಣಕ್ಕೆ ಭ್ರಷ್ಟರಿಗೆ ದುರುಳರಿಗೆ ದುಡ್ಡು ಮಾಡೋಕ್ಕೆ ಬಂದವ್ರಿಗೆ ಎಲೆಕ್ಷನ್ ಗೆದ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋಕೆ ಹೋಗೋರಿಗೆ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಬೆಂಗಳೂರಿಗೆ ಬಂದು ಕೂತ್ಕೊಳ್ಳೋರಿಗೆ ಅವಕಾಶ ಮಾಡಬೇಡಿ ನಿಮ್ಮ ಜೊತೆ ಇದ್ದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ನಡುವೆ ಇದ್ದು ಬಗೆಹರಿಸಿ ನಿಮ್ಮ ಕ್ಷೇತ್ರಕ್ಕಾಗಿ ಬೆಂಗಳೂರಿಗೆ ಬಂದು ಗುದ್ದಾಡಿ ಅನುದಾನಗಳನ್ನ ತಂದು ಕೆಲಸ ಮಾಡುವಂಥವ್ರು ಯಾರು ನೋಡಿ ಪಕ್ಷ ಮತ್ತು ಧರ್ಮವನ್ನು ಜಾತಿಯನ್ನ ಸೈಡ್ಗೆ ಇಟ್ಬಿಟ್ಟು ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ ವ್ಯಕ್ತಿಯಾಗಿ ಯಾರು ಸೂಕ್ತ ಆ ಒಳ್ಳೆ ವ್ಯಕ್ತಿ ಒಳ್ಳೆ ಪಕ್ಷದಲ್ಲಿದ್ರು ಓಕೆನೆ ಒಳ್ಳೇದೇ ನೋಡ್ಕೊಂಡು ಆಯ್ಕೆ ಮಾಡಿ ಅರ್ಹರನ್ನ ವಿಧಾನಸೌಧದ ಮೆಟ್ಲಾತೀವಂತ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ